ಬೆಂಗಳೂರಿನಲ್ಲಿ ನಡೆಯುವಂತಹ ಪ್ರತಿಭಟನೆಗಳ ಮೇಲೆ ಇದೀಗ ಪಾಲಿಕೆ ಕಣ್ಣನ್ನ ಇಡುತ್ತೆ. ಕಾರಣ ಇಷ್ಟೇ, ಪ್ರತಿಭಟನೆ ಸ್ಥಳಗಳಲ್ಲಿ ಮೊಬೈಲ್ ಕರೋನಾ ಟೆಸ್ಟ್ ಯೂನಿಟ್ ಹಾಗೂ ಮಾರ್ಷಲ್ಗಳ ದಂಡ ಪ್ರಯೋಗ ಆಗತ್ತೆ. ಇಡೀ ಡಿಸೆಂಬರ್ ತಿಂಗಳಲ್ಲಿ 16 ಸ್ಟ್ರೈಕ್ಗಳು ಆಗೋಗಿದೆ, ಆಗ್ತಾ ಇದೆ. ಸಾವಿರಾರು ಜನ ಕರೋನಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಬಿಎಂಪಿ ಕರೋನಾ ನಿಯಮಗಳ ಉಲ್ಲಂಘನೆ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಇದರ ಮೊದಲ ಪ್ರಯತ್ನವಾಗಿ ಸದ್ಯ ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿಗಮಗಳೊಂದಿಗೆ ಪಾಲಿಕೆ ಚರ್ಚೆ ಮಾಡಿದೆ. ನಿಗಮಗಳು ಒಪ್ಕೊಂಡ್ರೆ ಎಲ್ಲಾ ನೌಕರರಿಗೆ ಹೋಲ್ಸೆಲ್ ಆಗಿ ಟೆಸ್ಟ್ಗೆ ಸಿದ್ಧತೆ ಕೂಡ ನಡೆದಿದೆ. ಎಸ್, ಈ ಒಂದು ತಿಂಗಳಲ್ಲಿ, ಅದು ಈ ವರ್ಷದ ಈ ಕೊನೆ ತಿಂಗಳಲ್ಲಿ ಆದಂತಹ ಪ್ರತಿಭಟನೆಗಳು, ಸ್ಟ್ರೈಕ್ಗಳು, ಬಂದ್ಗಳು ಏನ್ ಕರಿತೀವಿ, ಅದಕ್ಕೆ ಲೆಕ್ಕನೇ ಇಲ್ಲ, ಮಿತಿನೇ ಇರಲಿಲ್ಲ. ಇನ್ನು ಮುಂದೆ ಕೂಡ ಆಗುವಂತಹ ಸಂಭವ ಇದೆ. ಅದರ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗಳ ಮೇಲೆ ಇನ್ನು ಮುಂದೆ ಪಾಲಿಕೆ ಕಣ್ಣಿಡುತ್ತೆ. ಪ್ರತಿಭಟನೆ ಸ್ಥಳಗಳಲ್ಲಿ ಈ ಮೊಬೈಲ್ ಕರೋನಾ ಟೆಸ್ಟ್ ಯೂನಿಟ್ ಹಾಗೂ ಮಾರ್ಷಲ್ಗಳ ದಂಡ ಪ್ರಯೋಗ ಆಗುತ್ತೆ. ಯಾಕಂದ್ರೆ ಈ ತಿಂಗಳಲ್ಲಿ ನಾವು ಮುಂಚೆ ಹೇಳಿದಂತೆ 16 ಬಂದ್ಗಳಾಗೋಗಿದೆ, 16 ಪ್ರತಿಭಟನೆಗಳಾಗೋಗಿದೆ. ಹಾಗಾಗಿ ಸಾವಿರಾರು ಜನ ಕರೋನಾ ನಿಯಮಗಳನ್ನ ಗಾಳಿ ತೂರಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪಾಲಿಕೆ ಇದೀಗ ಕರೋನಾ ನಿಯಮಗಳ ಉಲ್ಲಂಘನೆಯ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇದೆ. ಸೊ ಇದರ ಮೊದಲ ಪ್ರಯತ್ನವಾಗಿ ಇದೀಗ ಮೊನ್ನೆ ಸಾರಿಗೆ ನೌಕರರೇನು ಪ್ರತಿಭಟನೆ ಮಾಡಿದ್ರು, ನಿಗಮಗಳ ಜೊತೆ ಚರ್ಚೆ ಮಾಡಿ ಅವ್ರು ಒಪ್ಕೊಂಡ್ರೆ ಎಲ್ಲ ನೌಕರರಿಗೂ ಹೋಲ್ಸೆಲ್ಗೆ ಟೆಸ್ಟ್ಗೆ ಸಿದ್ಧತೆಯನ್ನ ಸದ್ಯ ನಡೆಸಿದ್ದಾರೆ. ಸಮಯದಲ್ಲಿ ಅದನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಆ ಥರ ಅದು ಯಾವುದು ಇರಲಿಲ್ಲ. ತಕ್ಷಣ ಅದು ಮುಗಿಬಹುದು ಅಂದ್ಕೊಳ್ತಾ ಇದ್ರೆ ಅದೇ ಕಂಟಿನ್ಯೂಸ್ ಆಗಿ ಅದು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಅದನ್ನು ಇನ್ನು ಮುಂದೆ ತಾವು ಹೇಳಿದ ಹಾಗೆ ಅಟ್ಲೀಸ್ಟ್ ಒಂದು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಟೆಸ್ಟಿಂಗ್ ಮಾಡೋದಕ್ಕೆ ಅದನ್ನು ಕ್ರಮವನ್ನು ಕೈಗೊಳ್ತೇವೆ. ಪ್ರತಿಭಟನೆ ಸಮಯದಲ್ಲಿ ಅದನ್ನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಆ ಥರ ಅದು ಯಾವುದು ಇರಲಿಲ್ಲ. ತಕ್ಷಣ ಅದು ಮುಗಿಬಹುದು ಅಂದ್ಕೊಳ್ತಾ ಇದ್ರೆ ಅದೇ ಕಂಟಿನ್ಯೂಸ್ ಆಗಿ ಅದು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಅದನ್ನು ಇನ್ನು ಮುಂದೆ ತಾವು ಹೇಳಿದ ಹಾಗೆ ಅಟ್ಲೀಸ್ಟ್ ಒಂದು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಟೆಸ್ಟಿಂಗ್ ಮಾಡೋದಕ್ಕೆ ಅದನ್ನು ಕ್ರಮವನ್ನು ಕೈಗೊಳ್ತೇವೆ. ಎಸ್, ಯಾಕಂದ್ರೆ ನಾವು ಸಾರಿಗೆ ನೌಕರರ ಪ್ರತಿಭಟನೆಯನ್ನ ಈ ತಿಂಗಳಲ್ಲಿ ನೋಡಿದ್ವಿ. ಬಂದ್ ಮಾಡಿದ್ರು, ಜೊತೆಗೆ ಪ್ರತಿಭಟನೆ ಕೂಡ ಮಾಡಿದ್ರು. ರೈತರು ಕೂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡಿದ್ರು ಸ್ಟ್ರೈಕ್ ಜೊತೆಗೆ. ಅದಾದ್ಮೇಲೆ ಮರಾಠಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳೆಲ್ಲವೂ ಒಕ್ಕೂಟಗಳೇನಿದ್ದಾವೆ ಎಲ್ಲವೂ ಒಗ್ಗಟ್ಟಾಗಿ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಬಂದ್ ಮಾಡಿದ್ರು. ಈ ಒಂದು ಮೆರವಣಿಗೆಯ ಜಾಥಾದಲ್ಲಿ, ಪ್ರತಿಭಟನೆ ಮಾಡುವಂತಹ ಸ್ಥಳದಲ್ಲಿ ಈ ವರ್ಷ ನಾವೇನೆಲ್ಲ ಗಮನಿಸ್ತಾ ಇದ್ವಿ, ಪ್ರಮುಖವಾಗಿ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಜೊತೆಗೆ ಸ್ಯಾನಿಟೈಸರ್ ಅನ್ನುವಂಥದ್ದೆಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿತ್ತು, ಅವ್ಯಾವೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕಂಡು ಬಂದಿಲ್ಲ. ಅದರ ಜೊತೆಗೆ ಈಗ ಕರೋನಾ ಸಂಖ್ಯೆ ಜೊತೆಗೆ ಕರೋನಾ ಎರಡನೇ ಅಲೆಯ ಭಯ ಕೂಡ ಇರೋದ್ರಿಂದ ಇನ್ನು ಮುಂದೆ ಈ ರೀತಿ ಆಗೋದು ಬೇಡ ಅಂತ ಇನ್ನು ಮುಂದೆ ನಡೆಯುವಂತಹ ಪ್ರತಿಭಟನೆಗಳ ಮೇಲೆ ಈಗ ಪಾಲಿಕೆ ಕಣ್ಣಿಡ್ತಾ ಇದೆ. ಅಲ್ಲೇ ಒಂದು ಕರೋನಾ ಸೆಂಟರ್ ಅನ್ನು ಓಪನ್ ಮಾಡಿ ಕರೋನಾ ಟೆಸ್ಟ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಒಂದು ಕರೋನಾ ಎರಡನೇ ಅಲೆ ಬಗ್ಗೆ ಭಯ ಆತಂಕ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಏನ್ ಕತೆ, ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಫನಾ ಅಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಸನ್ನ ಅವರು ಕೂಡ ಲೈವಿಗೆ ಜಾಯ್ನ್ ಆಗ್ತಾ ಇದಾರೆ, ಮಾತನಾಡಿಸ್ಬಿಡೋಣ. ಡಾಕ್ಟರ್, ಗುಡ್ ಮಾರ್ನಿಂಗ್. ಡಾಕ್ಟರ್, ಗುಡ್ ಮಾರ್ನಿಂಗ್. ಇಷ್ಟು ದಿನ ಎರಡನೇ ಅಲೆ ಬರುತ್ತೆ, ಬಂದ್ರೆ ಈ ರೀತಿಯ ಜಾಗರೂಕತೆಯನ್ನ ವಹಿಸ್ಕೋಬೇಕು, ಇಂತಹ ಮಾತುಗಳನ್ನೇ ಆಡ್ತಾ ಇದ್ವಿ. ಬಟ್ ಸದ್ಯ ನೀವುಗಳ ಆತಂಕಕ್ಕೆ ಒಳಗಾಗಿರುವಂತದ್ದು ಅಂದ್ರೆ ವೈದ್ಯ ಲೋಕ, ಎರಡನೇ ಅಲೆ ಬೆಂಗಳೂರಿಗೆ ಕಾಲಿಟ್ಟಿದ್ಯಾ ಅಂತ, ಯಾಕೆ ಸರ್ ಈಗ ಅನುಮಾನ ಮೂಡ್ತಾ ಇರುವಂತದ್ದು ಡಾಕ್ಟರ್? ಇದು ಅನುಮಾನ ಹೇಗ್ ಬರ್ತಿದೆ ಅಂದ್ರೆ, ಈಗ ಈ ಸಿಂಪ್ಟಮಟಾಲಜಿ ಏನು ಮುಂಚೆ ಇರ್ತಿತ್ತು, ಬಿಗಿನಿಂಗ್ ಆಫ್ ಕರೋನಾ ಏನು ಪ್ಯಾಂಡಮಿಕ್ ಶುರು ಆಯ್ತು ಅವಾಗಿದ್ದಂತ ಸಿಂಪ್ಟಮ್ಸ್ಗೂ ಈಗ ಬರ್ತಿರುವ ರೋಗಿಗಳಲ್ಲಿ ಕಂಡು ಬರುವ ಸಿಂಪ್ಟಮ್ಸ್ ಸಾಕಷ್ಟು ಬದಲಾವಣೆ ಕಂಡು ಬಂದಿದೆ. ಮುಂಚೆ ಸಾಕಷ್ಟು ಮೈಲ್ಡ್ ಇರ್ತಿತ್ತು ಸಿಂಪ್ಟಮ್ಸ್, ಇವಾಗ ಆಸ್ಪತ್ರೆಗೆ ಬರ್ತಿರ್ತಕ್ಕಂಥ ರೋಗಿಗಳಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಫೀವರ್ ಆಗ್ಬೋದು, ಕಾಫ್ ಆಗ್ಬೋದು, ಮತ್ತೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದು, ಇಂಥ ಪೇಷಂಟ್ಗಳೇ ಜಾಸ್ತಿ ಆಸ್ಪತ್ರೆಗೆ ಬರ್ತಿದ್ದಾರೆ ಈಗ. ಅದರಿಂದ ಇದು ಎರಡನೇ ಅಲೆನಾ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇದೆ. ಅಂದ್ರೆ ಯಾವ ರೀತಿ ಬದಲಾವಣೆ ಡಾಕ್ಟರ್? ಈಗ ಮುಂಚೆ ಎಲ್ಲ ಎಸಿಂಪ್ಟಮೆಟಿಕ್ ಅನ್ನೋ ಪದಗಳನ್ನ ನೋಡ್ತಾ ಇದ್ವಿ, ಅಂದ್ರೆ ವೆರಿ ಮೈಲ್ಡ್ ಆಗಿ ಟಚ್ ಆಗಿರುತ್ತೆ, ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇರ್ತಾ ಇರಲಿಲ್ಲ ಅಂತ. ಆಮೇಲೆ ಜ್ವರ ಬಂದ್ರು, ಹಬ್ಬ ಬಂದ್ರೆ 2-3 ದಿನ. ಬಟ್ ಈಗ ಯಾವ ರೀತಿ ಬದಲಾವಣೆಗಳಾಗ್ತದೆ ಡಾಕ್ಟರ್ ಅದರಲ್ಲಿ? ಈಗಿನ ಪೇಷಂಟ್ಗಳಲ್ಲಿ ಸ್ವಲ್ಪ ಜ್ವರ ಜಾಸ್ತಿ ದಿನ ಕಂಡು ಬರ್ತಿದೆ, 5-7 ಡೇಸ್ ವರೆಗೂ ಫೀವರ್ ಕಾಣಿಸ್ತಿದೆ. ಪ್ಲಸ್ ಅವರಲ್ಲಿ ಬೇರೆ ಸಿಂಪ್ಟಮ್ಸ್ ಯಾವುದು, ಮೈಕೈ ನೋವು, ಜಾಯಿಂಟ್ ಪೇನ್ಸ್, ಮತ್ತೆ ಗಂಟಲು ನೋವು, ಉಸಿರಾಟದ ತೊಂದರೆ,
ಇಂಥ ಸಿಂಪ್ಟಮ್ಸ್ ಜಾಸ್ತಿ ಹಾಕೊಂಡು ಬರ್ತಿದೆ. ಬಟ್ ಈ ಎಲ್ಲ ಯಾವುದು ಸಿಂಪ್ಟೊಮ್ಯಾಟಿಕ್ ಪೇಷಂಟ್ಸ್ ಇದ್ದಾರೆ ಅವರಲ್ಲಿ ಈವನ್ ಈ ರಕ್ತ ಪರೀಕ್ಷೆಗಳನ್ನ ಮಾಡಿದಾಗ ಕೂಡ ಅವರಲ್ಲಿ ಅದರಲ್ಲಿ ಸಾಕಷ್ಟು ಏರುಪೇರ್ ಕಂಡು ಬರ್ತಿದೆ. ಮುಂಚಿನ ದಿನಗಳಲ್ಲಿ ಯಾರು ಮೈಲ್ಡ್ ಸಿಂಪ್ಟಮ್ಸ್ ಇರ್ತಿದ್ರು ಅಥವಾ ಎ ಸಿಂಪ್ಟೊಮ್ಯಾಟಿಕ್ ಇರ್ತಿದ್ರು ಅವರಲ್ಲಿ ಯಾವುದೇ ಬ್ಲಡ್ ನ ಒಂದು ಟೆಸ್ಟ್ ಮಾಡಿದಾಗ ಯಾವುದು ವ್ಯತ್ಯಾಸ ಕಂಡು ಬರ್ತಿರ್ಲಿಲ್ಲ, ಸಾಕಷ್ಟು ನಾರ್ಮಲ್ ಆಗಿ ಇರ್ತಿತ್ತು. ಅದರಿಂದ ಇವಾಗ ಈ ವೈರಾಣುನ ಒಂದು ಏನು ರೋಗ ಲಕ್ಷಣಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಇದು ಸೆಕೆಂಡ್ ಸ್ಟ್ರೈನ್ ಅಥವಾ ಎರಡನೇ ಅಲೆನ ಅನ್ನೋ ಒಂದು ಡೌಟ್ ಕಂಡು ಬರ್ತಿದೆ. ಡಾಕ್ಟರ್, ಈಗ ಈ ಕರೋನಾ ಪೀಕ್ ಟೈಮಿಗೆ ಹೋಯ್ತು ಅಂತ ಮಾತನಾಡುವಾಗ ಬರೀ ಬೆಂಗಳೂರು ನೋಡಿದ್ರೆ ನಾವು 3,000-4,000 ಕೇಸ್ಗಳು ಬರ್ತಾ ಇತ್ತು. ಬಟ್ ಈಗ ಇತ್ತೀಚೆಗೆ ಒಂದು 200-300 ಹಬ್ಬಬ್ಬ ಅಂದ್ರೆ 400 ಇಷ್ಟೇ ಕೇಸ್ಗಳು ಬರ್ತಾ ಇದೆ. ಸೊ ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಕರೋನಾ ಕಡಿಮೆ ಆಗ್ತಾ ಇದೆಯಾ ಅಂತ, ಬಟ್ ಹಂಗಿಲ್ಲ ಅಂತ ಕಾಣುತ್ತಲ್ವ ಡಾಕ್ಟರ್ ಇದು? ಹೌದಮ್ಮ, ಹೇಳಲಿಕ್ಕೆ ಕಷ್ಟ ಇದು. ಯಾಕಂದ್ರೆ ಈಗ ಎಷ್ಟು ಜನ ಟೆಸ್ಟಿಂಗ್ ಮಾಡಿಸ್ಕೊಳ್ತಿದ್ದಾರೆ, ಈ ಮೋಸ್ಟ್ ಆಫ್ ದ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಚಿಕ್ಕ ಪುಟ್ಟ ಜ್ವರ ಇರೋರು ಏನಾಗ್ತಿದ್ದಾರೆ ಕ್ಲಿನಿಕ್ಗಳಲ್ಲಿ ಮತ್ತೆ ಜನರಲ್ ಪ್ರಾಕ್ಟೀಷನರ್ಸ್ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತಿದ್ದಾರೆ. ಅವರು ಕೋವಿಡ್ ಟೆಸ್ಟ್ಗಳನ್ನ ಮಾಡಿಸ್ಕೋತಾ ಇಲ್ಲ, ಒಂದು ಭಯದಿಂದ ಇರಬಹುದು ಅಥವಾ ಒಂದು ಈ ಟೆನ್ಷನ್ ಏನಕ್ಕೆ ಅನ್ನೋ ಒಂದು ಇದರಿಂದ ಅವರು ಅಲ್ಲೇ ಟ್ರೀಟ್ಮೆಂಟ್ ತಗೋಬಿಡ್ತಿದ್ದಾರೆ. ಮಿಕ್ಕಿದವ್ರು ಯಾರು ತುಂಬಾ ಸಿಂಪ್ಟಮ್ಸ್ ಆಗ್ತಿದೆ ಅವರು ಹಾಸ್ಪಿಟಲ್ಗಳಿಗೆ ಬಂದು RT-PCR ಅಥವಾ ರಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೊಳ್ತಿದ್ದಾರೆ. ಅದರಿಂದ ನಮಗೆ ನಂಬರ್ಸ್ ಕಡಿಮೆ ಕಂಡು ಬರ್ತಿರ್ಬೋದು. ಮತ್ತೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ನ ಎಲ್ಲ ಒಂದ್ ಕಡೆ ಕಮ್ಮಿ ಆಗಿರೋ ತರ ಕಾಣಿಸ್ತಾ ಇದೆ. ಇವೆಲ್ಲದರಿಂದ ನಮಗೆ ನಂಬರ್ ಆಫ್ ಕೇಸಸ್ ಕಮ್ಮಿ ಅಂತ ಕಾಣಿಸ್ತಿದೆ. ಬಟ್ ಅದು ನಿಜ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೈಂಟಿಫಿಕಲಿ ನಮ್ಗೆ ಅನ್ಸುತ್ತೆ. ಓಕೆ, ಈಗ ಈ ಕರೋನಾ ಮೊದಲನೇ ಅಲೆ ಅಥವಾ ಇಷ್ಟು ದಿನ ನೋಡಿದಾಗ ಕರೋನಾ ಎಂತು ಅದನ್ನ ನಮ್ ಕೈಲಿ ತಡ್ಕೊಳಕ್ ಆಗಿಲ್ಲ ನಮ್ಮ ರಾಜ್ಯದ ಜನತೆಗೆ. ಈಗ ಎರಡನೇ ಅಲೆ ಟಚ್ಚುಟ್ ಬಂದಿರೋದು ಬೇಡ, ಒಂದ್ ವೇಳೆ ಬಂದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಫೇಸ್ ಮಾಡ್ಬೇಕಾಗುತ್ತೆ ಡಾಕ್ಟರ್ ಅದನ್ನ? ಇಲ್ಲ, ನಾವು ನಮ್ಮ ಯಾವುದೇ ಒಂದು ಈಗ ಏನು ರಿಸ್ಟ್ರಿಕ್ಷನ್ಸ್ ಇದೆ, ಮಾಸ್ಕ್ ಹಾಕೊಳ್ಳೋದು, ಫಿಸಿಕಲ್ ಡಿಸ್ಟೆನ್ಸಿಂಗು, ಮತ್ತೆ ಕೈಗಳನ್ನ ತೊಳ್ಕೊಳ್ಳೋದು, ಈ ಮೂರನ್ನ ಪಾಲಿಸಿದ್ರೆ ಎಲ್ಲರೂ ನಾವು ಎರಡನೇ ಅಲೆನ ಸಕ್ಸಸ್ಫುಲಿ ಹೊರಗಡೆ ಬರಬಹುದು. ಅದರಿಂದ ಜನಗಳಿಗೆ ನಾವು ಏನ್ ತಿಳಿಸ್ಲಿಕ್ಕೆ ಬಯಸ್ತೀವಿ ಅಂದ್ರೆ, ಯಾರು ಕೂಡ ಕೊರೋನಾ ಹೊರಟೋಯ್ತು ಅನ್ನೋ ಒಂದು ಇದರಿಂದ ಮಾಸ್ಕ್ ತೆಗೆದು ಓಡಾಡೋದು, ಗುಂಪಾಗಿ ಸೇರೋದು, ಇವೆಲ್ಲವನ್ನು ಕಮ್ಮಿ ಮಾಡಲೇಬೇಕು. ಯಾಕಂದ್ರೆ ಇನ್ನ ನೆಕ್ಸ್ಟ್ ಒಂದು 2 ಮಂತ್ಸ್ ನಾವು ಇವೆಲ್ಲವನ್ನು ಪಾಲಿಸಿದ್ರೆ ನಾವು ಈಗ ಡೆಲ್ಲಿ ಮುಂಬೈನಲ್ಲಿ ಆಗಿರ್ತಕ್ಕಂತ ಎರಡನೇ ಅಲೆಯ ಏನು ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ನೋಡಿದ್ವಿ, ಆ ಪ್ರಾಬ್ಲಮ್ ಇಂದ ನಾವು ಖಂಡಿತ ದೂರ ಇರ್ಬೋದು. ಅದರಿಂದ ಈ ಏನು ರಿಸ್ಕ್ ಕರೋನಾ ಸಜೆಷನ್ಸ್ ಇದೆ, ಮಾಸ್ಕ್ ಹಾಕೊಳ್ಳಿ ಎಲ್ರು, ಮತ್ತೆ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸರ್ಸ್ ಯೂಸ್ ಮಾಡೋದು, ಮತ್ತೆ ದೈಹಿಕ ಅಂತರ 6 ಫೀಟ್ ದೂರದಲ್ಲಿ ಇರೋದು, ಈ ಮೂರನ್ನು ನಾವು ಸೂಕ್ತವಾಗಿ ಇನ್ನೂ ಕೂಡ 2 ತಿಂಗಳು ನಾವು ಹುಷಾರಾಗಿ ಇದನ್ನ ಫಾಲೋ ಮಾಡಲೇಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪಬ್ಲಿಕ್ ಟಿವಿ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.